ಎಸ್ ಸಿ ನಾ ಮುಂದಿನ ಸುದ್ದಿ ಇಡೀ ದೇಶದ ಒಂದು ಮಾನ ಮರ್ಯಾದೆ ತೆಗೆದಂತಹ ಮಣಿಪುರ ಹಿಂಸಾಚಾರ ಸೊ ಮಣಿಪುರ ಹಿಂಸಾಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ನಲ್ಲಿ ಮಾತನಾಡಬೇಕು ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಪ್ರತಿಪಕ್ಷಗಳ ಒತ್ತಾಯ ಮುಂದುವರಿತಾ ಇದೆ ಈ ನಡುವೆ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದಕ್ಕೆ ಇಂಡಿಯಾ ಮೈತ್ರಿ ಕೂಟ ಮುಂದಾಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಬೆಳಗ್ಗೆ ಅಷ್ಟೇ ಇಂಡಿಯಾ ಮೈತ್ರಿ ಕೂಡದ ಒಂದು ಸಭೆ ಏನಿತ್ತು ಆ ಸಭೆಯಲ್ಲಿ ಅವಿಶ್ವಾಸ ನಿರ್ಣಯದ ಬಗ್ಗೆ ಚರ್ಚೆ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಈ ಒಂದು ವಿಧಾನ ಲೋಕಸಭಾ ಅಧಿವೇಶನದಲ್ಲಿ ಮೋದಿ ಸರ್ಕಾರದ ವಿರುದ್ಧ ಇಂಡಿಯಾ ಮೈತ್ರಿ ಕೂಡ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬಹುದು ಅನ್ನೋ ಲೆಕ್ಕಾಚಾರ ಇದರ ಬಗ್ಗೆ ರಿಯಾಕ್ಟ್ ಮಾಡಿರ್ತಕ್ಕಂಥ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಪಕ್ಷಗಳ ನಡೆಯ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದರೆ ಕಳೆದ ಬಾರಿಯೂ ಕೂಡ ಅವಿಶ್ವಾಸ ನಿರ್ಣಯವನ್ನು ತಂದು ಅವರು ವಿಫಲ ಆಗಿದ್ದರು ಬಿ ಜೆ ಪಿ ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡಿದೆ ಪ್ರಬಲ ಬಹುಮತದ ಜೊತೆ ಅಧಿಕಾರಕ್ಕೆ ಬಂದಿದೆ ಈಗ ಅದೇ ರೀತಿ ಅವರು ವಿಫಲ ಆಗ್ತಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟರು ಲೋಕಸಭೆಯಲ್ಲಿ ಮೋದಿ ಸರ್ಕಾರದ ವಿರುದ್ಧ ಮೊದಲ ವಿಶ್ವಾಸ ನಿರ್ಣಯವನ್ನು ಜುಲೈ ಇಪ್ಪತ್ತು ಎರಡು ಸಾವಿರದ ಹದಿನೆಂಟರಲ್ಲೇ ಮಂಡಿಸಲಾಯಿತು ರಾಷ್ಟ್ರೀಯ ಏನು ಪ್ರಜಾತ್ಮಕ ಒಕ್ಕೂಟ ಅಂದರೆ ಎನ್ ಡಿ ಎ ಅವಿಶ್ವಾಸ ನಿರ್ಣಯದ ಪರವಾಗಿ ಮುನ್ನೂರ ಇಪ್ಪತ್ತೈದು ಸಂಸದರು ಹಾಗೂ ವಿರುದ್ಧವಾಗಿ ಕೇವಲ ಇಪ್ಪತ್ತಾರು ಸಂಸದರು ಮಾತ್ರ ಮತವನ್ನು ಚಲಾಯಿಸಿದರು ಸೊ ಇದಕ್ಕೂ ಮುಂಚೆ ನರೇಂದ್ರ ಮೋದಿಯವರು ಮಾತನಾಡಬೇಕಾದ್ರೆ ಈ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು ಈಸ್ಟ್ ಇಂಡಿಯಾ ಕಂಪ್ನಿ ಪಿ ಎಫ್ ಐ ಅಂದರೆ ಇಂಡಿಯನ್ ಮುಜಾಹಿದ್ದೀನ್ ಎಲ್ಲೂ ಕೂಡ ಇಂಡಿಯನ್ ಇಂಡಿಯಾನ ಪದ ಇದೆ ಇಂಡಿಯಾ ಎಂದು ಹೇಳಿದ್ದಕ್ಕೆ ಮಾತ್ರ ಅದು ಭಾರತ ಆಗೋದಿಲ್ಲ ಅಂತ ವಿಪಕ್ಷಗಳ ಇಂಡಿಯಾ ಮೈತ್ರಿಗಳಿಗೆ ಟಾಂಗನ್ನು ಕೊಟ್ಟು ಒಂದು ರೀತಿ ತಿರುಗೇಡನ್ನು ಕೊಟ್ಟಿದ್ದರು ಇದಕ್ಕೆ ಮತ್ತೆ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ಮಿಸ್ಟರ್ ಅವರೇ ನಿಮಗೆ ಹೇಗೆ ಬೇಕೋ ಹಾಗೆ ನಮ್ಮನ್ನು ಕರೀರಿ ನಾವು ಇಂಡಿಯಾ ಮಣಿಪುರ ಸಂಘರ್ಷ ಸರಿಪಡಿಸೋದಕ್ಕೆ ಮತ್ತು ಪ್ರತಿ ಮಹಿಳೆ ಮಗುವಿನ ಕಣ್ಣೀರನ್ನು ಒರೆಸೋದಕ್ಕೆ ನಾವು ಸಹಾಯ ಮಾಡ್ತೇವೆ ಎಲ್ಲ ಜನರಿಗೆ ಪ್ರೀತಿ ಮತ್ತು ಶಾಂತಿಯನ್ನು ಮರಳಿ ತರುತ್ತೇವೆ ನಾವು ಮಣಿಪುರದಲ್ಲಿ ಭಾರತದ ಕಲ್ಪನೆಯನ್ನು ಮಧು ನಿರ್ಮಾಣವನ್ನು ಮಾಡ್ತೇವೆ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದು ನರೇಂದ್ರ ಮೋದಿ ಅವರಿಗೆ ಟಾಂಗನ್ನು ಕೊಟ್ಟಿದ್ದಾರೆ ಒಂದು ಕಡೆ ಅವಿಶ್ವಾಸ ನಿರ್ಣಯ ಮಾಡಿಸೋದಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ಬಟ್ ಏನು ಒಂದು ಸುದ್ದಿ ಅಷ್ಟೇ ಚರ್ಚೆ ಆಗ್ಬೋದಷ್ಟೇ ಬಟ್ ಬಿ ಜೆ ಪಿ ಬಹುಮತ ಇರೋದರಿಂದ ಏನು ಏನೂ ಆಗಲ್ಲ ಅದೊಂದು ಪ್ರಕ್ರಿಯೆ ಅಂದ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೆ ಈ ರೀತಿಯ ಒಂದು ಅಸ್ತ್ರವನ್ನು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಕೂಟ ಇಂಡಿಯಾ ಮೈತ್ರಿ ಕೂಟ ಈ ರೀತಿಯ ಒಂದು ಟ್ರಿಕ್ಸನ್ನು ಉಪಯೋಗ ಮಾಡಬಹುದು ಎಸ್ ಇದೆ